ಮೈಸೂರು ಆಕಾಶವಾಣಿಯಲ್ಲಿ ಈಗ ನೀವು ಕೇಳಲಿದ್ದೀರಿ ಶಂಕರ್ನಾಗ್ ಅವರ ಧ್ವನಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾಟಕದಿಂದ ಪ್ರತಿಷ್ಠೆ ಮಾಡಬೇಡ ಬಾ ನಡಿ ಇವನಿಗೆ ಹಿಂದೆ ಶಾರ್ಟ್ ಮಾಡ್ಬಿಟ್ಟು ಮುಂದೆ ಸ್ವಲ್ಪ ಮೀಡಿಯಂ ಮಾಡ್ಬಿಡಿ ಸರ್ ನನಗೆ ಬೇತಳ ಹೇಳೋ ಕಥೆ ಗೊತ್ತು ಯಾವ ಕಥೆ ನೀನು ಗಲಾಟೆ ಮಾಡದೆ ಹೇರ್ ಕಟ್ ಮಾಡಿಸ್ಕೊಂಡ್ರೆ ನಾನು ಆ ಕಥೆನ ನಿನಗೆ ಹೇಳ್ತೀನಿ ಆಯ್ತು ಯಾರ ಕತೆ ಅದು ರಾಜನ್ ಕತೆನಾ ರಾಣಿ ಕತೆನಾ ರಾಜನ್ ಕತೆನೂ ಅಲ್ಲ ರಾಣಿ ಕತೆನೂ ಅಲ್ಲ ಅದು ನಮ್ಮ ಪಿಣ್ಣಿ ಕತೆ ನನ್ನ ಹೆಸರು ಪ್ರಜ್ವಲ್ ಆದ್ರೆ ಎಲ್ಲ ನನ್ನ ಕರಿತಿದ್ದೆ ಪಿನ್ನಿ ಅಂತ ಈ ಪಿನ್ನಿ ಅನ್ನೋ ಹೆಸರು ಹೇಗೆ ಬಂತು ಅಂತ ನಿಜವಾಗ್ಲೂ ನಾನು ನೆನಪಿಲ್ಲ ಯಾಕಂದ್ರೆ ನನಗೆ ಬುದ್ಧಿ ಬಂದಾಗ್ಲಿಂದಲೂ ಎಲ್ಲ ನನ್ನ ಕರಿತಿದ್ದೆ ಪಿನ್ನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತಾತನ ಜೊತೆಗೆ ನನ್ನ ತಾತನಿಗೆ ಒಂದು ಅಭ್ಯಾಸ ಇತ್ತು ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಾದ್ಮೇಲೆ ಕಟ್ಟಿರೋ ವೋಚರ್ ಜೊತೆಗೆ ಬಿಲ್ನ ಸ್ಟೆಪಲ್ ಮಾಡಿ ಕ್ಯಾಲೆಂಡರ್ನಲ್ಲಿ ಗುರುತಾಗ್ತಿದ್ರು ಏನು ಮಂಜು ಹೆಗ್ಣ ಕರೆದಿರೋ ರೀತಿಲಿ ಕಟ್ ಮಾಡಿದಿರಲ್ಲ ಇದನ್ನು ಒಂದು ಕಟಿಂಗ್ ಅಂತಾರ ಫುಲ್ಲಾಗಿ ಮಿಲ್ಟ್ರಿ ಕಟ್ ಮಾಡು ಇನ್ನೆರಡು ತಿಂಗಳು ಅಂಗಡಿ ಕಡೆ ಬರಬಾರ್ದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ ಹೇ ಬಿಡಿಯಣ್ಣ ಈ ವಯಸ್ಸಲ್ಲಿ ಏನು ಜವಾಬ್ದಾರಿ ತಾತ ತಾತ ನನಗೆ ಮಿಲ್ಟ್ರಿ ಕಟ್ ಬೇಡ ಎಲ್ಲರೂ ನನಗೆ ಸ್ಕೂಲಲ್ಲಿ ಗುಂಡೆ ಗುಂಡೆ ಅಂತ ರೇಗಿಸ್ತಾರೆ ನೋಡು ನೀ ಕ್ಲಾಸಿಗೆ ಟಾಪ್ ಬಾ ಆಗದೆ ಹೇಳ ಕಟಿಂಗ್ ಮಾಡಿಸ್ತೀನಿ ಆವಾಗ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಎಕ್ಸಾಮ್ನ ಟಾಪ್ ಮಾಡೋಕ್ಕಾಗಲಿಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಎಕ್ಸಾಮೇನು ಲೈಫ್ನಲ್ಲಿ ಅದಾದಮೇಲೆ ಯಾವತ್ತೂ ಟಾಪ್ ಮಾಡಿಲ್ಲ ಒಬ್ಬ ಆವರೇಜ್ ಸ್ಟೂಡೆಂಟಾಗಿ ಉಳ್ಕೊಂಡ್ಬಿಟ್ಟೆ ನಾನು ಲೈಫ್ನ ಹಿಂದೆ ತಿರುಗಿ ನೋಡಿದಾಗ ನನಗೊಂದು ಪ್ರಶ್ನೆ ಇತ್ತು ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಆಟಗಳು ಆಡ್ತಿದ್ವಿ ಹಾಗೆ ತುಂಟಾಟನೂ ಮಾಡ್ತಿದ್ವಿ ಅದಕ್ಕೇನು ಅರ್ಥನೂ ಇರ್ತಿರ್ಲಿಲ್ಲ ಅದರಿಂದ ನಮಗೇನೂ ಸಿಗ್ತಾನೂ ಇರಲಿಲ್ಲ ಆದರೂ ಅದೇನೋ ಖುಷಿ ಅಲ್ವಾ ಆ ಮಜಾನೇ ಬೇರೆ ಆ ದಿನಗಳಂತೂ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಅಟ್ಲೀಸ್ಟ್ ಆ ಖುಷಿ ಯಾಕೆ ಈಗ ಸಿಗ್ತಿಲ್ಲ ಆಹಾ ನೀ ಈ ಥರ ಹಗಲೆಲ್ಲ ಕಾರಲ್ಲಿ ಆಟಾಡ್ತಿದ್ರೆ ಈ ಥರ ಕಾರ್ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ ಈ ಥರ ಕಾರ್ ಓಡಿಸೋಕ್ಕೂ ಆಗಲ್ಲ ತಾತ ತಾತ ನಂಗೆ ಕಾರ್ ಓಡಿಸ್ಬೇಕಂದ್ರೆ ಕಾರ್ ತಗೊಳ್ಳೇಬೇಕಂತ ಏನಿಲ್ಲ ಅಲ್ವಾ ಕಾರ್ ಡ್ರೈವರ್ ಆದ್ರೂ ಓಡಿಸ್ಬೋದಲ್ವಾ ಹೀಗೆ ಸ್ಟ್ರೈಟಾಗಿ ಹೋಗ್ತಿರೋ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ಅದೇ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಹತ್ತನೇ ಕ್ಲಾಸ್ ಬಂದಿದೀಯಾ ನೀನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಇಲ್ಲ ಅಂದರೆ ಒಳ್ಳೆ ಪಿ ಯು ಕಾಲೇಜಲ್ಲಿ ಸೀಟ್ ಸಿಗಲ್ಲ ಆವಾಗ ನನಗೆ ಬಂದಿದ್ದು ಬರೀ 70% ಪಿ ಯು ಸಿಗೆ ಬಂದಿದೀಯಾ ಈಗಲಾದರೂ ಚೆನ್ನಾಗಿ ಓದಿ ಟಾಪ್ ಬಾ ಇಲ್ಲ ಅಂದರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ 10th ಸೆವೆಂಟಿ ಆದರೂ ಬಂತು ಆದರೆ ಈಗ ಬರೀ 62% ಇಂಜಿನಿಯರಿಂಗ್ ಓದ್ತಾ ಇದೆಯಾ ಇನ್ಮೇಲಾದ್ರೂ ಜವಾಬ್ದಾರಿ ತಗೊಂಡು ಲೈಫಲ್ಲಿ ಸೆಟ್ಲ್ ಆಗು ಇಲ್ಲ ಅಂದರೆ ಖಂಡಿತ ಉದ್ಧಾರ ಆಗಲ್ಲ ನೀನು ಏನಿದು ಗಡ್ಡ ಅಸಹ್ಯ ಇಂಜಿನಿಯರಿಂಗ್ನಲ್ಲೂ ಅದೇ ಕತೆ ಅನ್ಕೊಂಡ್ರ ಒಂದು ಚೆನ್ನಾಗಿರೋ ಸಾಫ್ಟ್ವೇರ್ ಕಂಪ್ನಿಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು ಫಸ್ಟ್ ಟೈಮ್ ಲೈಫ್ನಲ್ಲಿ ಏನೋ ಅಚೀವ್ ಮಾಡಿರೋ ಫೀಲಿಂಗ್
भैया रोज मिल्क दिया? रोज मिल्क नहीं है भाई, बादाम फलूडा मिलेगा। एक बादाम फलूडा दे दो। ಇಂಜಿನಿಯರಿಂಗ್ ಆದಮೇಲೆ ಕಾಲ್ ಲೆಟರ್ಗೆ ವೇಟ್ ಮಾಡ್ತಿರೋ ಟೈಮ್ ಅದು. ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಮೂವ್ ಆನ್ ಹಾಕಿದ್ರು, ನನ್ನ ಜೊತೆ ಉಳ್ಕೊಂಡಿದ್ದು ಇವನೊಬ್ಬನೇ. ಪಾಪ ಅವನಿಗೆ ಇನ್ನೂ ಕೆಲಸ ಆಗಿರಲಿಲ್ಲ. ನನಗೇನು ಜಾಬ್ ಆಗಿರೋ ಖುಷಿಲಿ ಸ್ಟಾರ್ಟೆಡ್ ವರ್ಕಿಂಗ್ ಆಟ್ ಅ ಸಾಫ್ಟ್ವೇರ್ ಕಂಪನಿ ಅಂತ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡೋಕ್ಕೋದೆ. ಆವಾಗ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಬೆನ್ಸು, ಟೊಯೋಟಾ, ಮಹೀಂದ್ರಾ ಅಂತ ಅಪ್ಡೇಟ್ ಮಾಡಿದರು. ಆಗಲೇ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿನೂ ಐ ಟಿ ಕಂಪ್ನಿಲಿ ಪ್ಲೇಸ್ ಆದ್ನಲ್ಲ ಅನ್ನೋ ಬೇಜಾರು ಒಂದು ಕಡೆ ಶುರುವಾಯಿತು. ಹಾಗೆ ನನ್ನ ಎಲ್ಲ ಫ್ರೆಂಡ್ಸು ನನಗಿಂತ ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆದ್ರಲ್ಲ ಅನ್ನೋದು ಇನ್ನೊಂದು ಕಡೆ. ಆವಾಗ ಮತ್ತೆ ನನಗೆ ಅದೇ ಗೊಂದಲ, ನನಗೆ ಸಿಕ್ಕಿರೋ ಜಾಬ್ ಕೂಡ ಆ್ಯಾವ್ರೇಜ್ ಅಂತ. ಸರ್ ನೈಸ್ ಬಿಯರ್ಡ್. ಥ್ಯಾಂಕ್ ಯು ಸರ್. ಹಾ, ನನಗೆ ನಿಮ್ಮಷ್ಟು ಗಡ್ಡ ಇಲ್ದಿರ್ಬೋದು, ಇರೋದಕ್ಕೇನಾದರೂ ಸಜೆಸ್ಟ್ ಮಾಡ್ತೀರಾ? ನಿನಗಿರೋ ಊರಗಳ ಗಡ್ಡಕ್ಕೆ ಕ್ಲೀನ್ ಶೇವೆ ಸರಿ, ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ತೀಯ. ಸರ್ ನೀವೇಕೆ ಚಿನ್ ಸ್ಟಾಪ್ ಬಿ ಎಡ್ ಮಾಡಿಸ್ಬಾರ್ದು ಹಂಗಂದ್ರೆ? ಹಾಂ, ಏನು ಮಂಜು ನೀನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ಚಿನ್ ಸ್ಟಾಪ್ ಬಿ ಎಡ್ ಗೊತ್ತಿಲ್ಲ ನಿನಗೆ? ಸೈಡ್ ಲೋಕ್ ಅಷ್ಟೇ, ವಿಡ್ತು ಥಿಕ್ನೆಸ್ ಮೇಂಟೈನ್ ಮಾಡಿ. ಇಲ್ಲಿ ನೋಡು, ಚಿನ್ ಹತ್ರ ಸ್ವಲ್ಪ ತಿಕ್ಕಾಗಿ ಬಿಟ್ರೆ ಆಯಿತು. ಅದೇನಂತ ನೀನೇ ಮಾಡಿ ತೋರಿಸ್ಬಿಡಪ್ಪ. ಟೈಮ್ ಆದಷ್ಟು ಸ್ಲೋ ಆಗಿ ಓಡಿದ್ದ ಆ ದಿನಗಳು. ಟೈಮ್ ಹೇಗೆ ಪಾಸ್ ಮಾಡೋದಂತ ಯೋಚನೆ ಮಾಡ್ತಾನೆ ಟೈಮ್ ಪಾಸ್ ಆಗೋಗ್ತಿತ್ತು. ಆದರೆ ನಮ್ಮ ಮನೆಯಲ್ಲಿ ತಾತನ ಹತ್ರ ಬಯಸ್ಕೊಳ್ಳೋದು ಮಾತ್ರ ತಪ್ಪಿರಲಿಲ್ಲ. ಬಾ, ಕೊನೆಗೂ ಸ್ನಾನ ಮುಗಿಸಿದೆಯಲ್ಲ. ಲೈಟ್ ಯಾರು ಆಫ್ ಮಾಡ್ತಾರೆ? ರೈಟ್ ಆಡ್ಸ್ಬೇಡ, ಹಾಗೆ ಬಾ. ಓಹೋ, ನೀನು ಫ್ಯಾನ್ ತಿರುಗೋದು ನೋಡೋಕ್ಕೂ ಲೈಟು, ಬಿಲ್ ಕಟ್ಟಿದ್ರೆ ಗೊತ್ತಾಗಿರೋದು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಲೈಫ್ ಹಿಂಗೆ ಏನು ಮಾಡದೆ ಮುಂದೆ ನಡೀತಿತ್ತು. ಓದಬೇಕಾದ್ರೆ ಪ್ರಾಜೆಕ್ಟು, ಎಕ್ಸ್ಟ್ರಾ ಕೋರ್ಸಸ್ಸು ಅಂತ ಹೆಂಗೋ ಖರ್ಚಿಗೆ ಕಾಸು ಮಾಡ್ಕೋತಿದ್ದೆ. ಈಗ ಅದು ಯಾವುದಕ್ಕೂ ಅವಕಾಶ ಇಲ್ಲದೆ ನನ್ನ ಟೆಕ್ಸ್ಟ್ ಬುಕ್ನ ಮಾರೋಕ್ಕೆ ಬಂದೆ. ಆಗ ನನಗೆ ಸಿಕ್ಕಿದ್ದೆ ನನ್ನ ಹೈಸ್ಕೂಲ್ ಸ್ಲ್ಯಾಮ್ ಬುಕ್. ಅದನ್ನು ತೆಗೆದು ನೋಡಿದಾಗ ನನ್ನ ಹಳೆ ನೆನಪುಗಳೆಲ್ಲ ಕಣ್ಮುಂದು ಬಂತು. ಅಸ್ಟ್ರೋನಾಟ್ ಆಗ್ತೀನಿ ಅನ್ನೋರೆಲ್ಲ ಐ ಟಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಹೀರೋಯಿನ್ಸ್ಗಳೆಲ್ಲ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿದ್ರು. ಹೀಗೆ ಬೇರೆಯವ್ರ ಜೀವನ ಹಿಂದೆ ತಿರುಗಿ ನೋಡಬೇಕಾದ್ರೆ ಸಡನ್ನಾಗಿ ಆ ಒಂದು ಕ್ಷಣ ನನ್ನ ಮೇಲೆ ನನಗೆ ನಗು ಬಂತು. ಯಾಕಂದರೆ ಅವಾಗ ನನಗೆ ಏನಾಗಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಪೇಜ್ನ ಹಿಂದೆ ತಿರುಗಿಸಿ ಬೇರೆಯವ್ರು ಏನು ಬರ್ತಿದ್ದಾರೋ ಅದನ್ನೇ ನಾನು ಬರೆದು ಬಿಡ್ತಿದ್ದೆ. ಆದರೆ ಲೈಫ್ನಲ್ಲಿ ಒಂದು ಕನಸಿತ್ತು, ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ. ನನ್ನ ಮೇಲೆ ನನಗೆ ಒಂಥರ ಸ್ಪೆಷಲ್ ಫೀಲಿಂಗ್. ಆದರೆ ದೊಡ್ಡವರಾಗ್ತಾ ಆಗ್ತಾ ರಿಯಾಲಿಟಿ ಏನು ಅಂತ ಗೊತ್ತಾಯಿತು. ನಾನು ಎಲ್ಲರಲ್ಲೂ ಒಬ್ಬ ಅನ್ನೋದು ಅರ್ಥ ಆಯಿತು. ಆಗಲೇ ಡಿಸೈಡ್ ಮಾಡಿಕೊಂಡೆ ಎಲ್ಲರೂ ತಿರುಗಿ ನೋಡೋ ಹಾಗೆ ಏನಾದರೂ ಮಾಡಬೇಕು ಅಂತ. ಅದಕ್ಕೆ ಸಾಥ್ ಕೊಟ್ಟಿದ್ದೆ ನನ್ನ ಫ್ರೆಂಡು. ಮಗ ಏನು ತಗೋತೀಯಾ? ನೀ ಏನು ಹೇಳ್ತೀಯ ಅದೇ. ಅಣ್ಣ, ಎರಡು ಬೆಣ್ಣೆ ದೋಸೆ, ಎರಡು ರೋಸ್ ಮಿಲ್ಕ್ ಕೊಡಿ. ಆಯ್ತು. ಮಗ, ಲೈಫಲ್ಲಿ ಏನೂ ಆಗ್ತಿಲ್ವಲ್ಲೋ. ಬೆಳಿಗ್ಗೆ ಪೇಪರ್ ಓದ್ದೆ, ಆರ್ಮಿಗೆ ಸೇರ್ಕೊಳ್ಳಿ ಅಂತ ಆಡಿತ್ತು. ನಾವ್ಯಾಕೆ ಆರ್ಮಿ ಜಾಯ್ನ್ ಆಗಬಾರ್ದು? ಆರ್ಮಿನ ಬಾರೋ. ಆಗಲ್ಲ ಕಣ, ಆರ್ಮಿ ಎಲ್ಲ ಕಷ್ಟ ಮಗ, ನಮ್ಮ ಕೈಲಿ ಆಗಲ್ಲ. ನಾನು ಕಾಲೇಜ್ ಟೈಮಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ, ನಾವ್ಯಾಕೆ ಶಾರ್ಟ್ ಫಿಲ್ಮ್ ಮಾಡಬಾರ್ದು. ಓಪನಿಂಗ್ ಸೀನೆ ಮಾಸ್ ಫೈಟು, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಬ್ರೋ, ನಾನು ಅನ್ಕೊಂಡಂಗೆ ಬರ್ತಿಲ್ಲ ಬ್ರೋ.
ಅದು ಎಡಿಟಿಂಗಲ್ಲಿ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಶಾರ್ಟ್ ಫಿಲಮ್ ಎಲ್ಲ ನಮ್ಗಲ್ಲ ಕಣ, ನಾವ್ಯಾಕೆ ಯೂಟ್ಯೂಬ್ ವಿಡಿಯೋಸ್ ಮಾಡಬಾರ್ದು? ಬೇಗನೂ ವೈರಲ್ ಆಗುತ್ತೆ, ಮಾಡೋಕ್ಕೂ ಈಸಿ. ಆಂಟಿ ಐ ಲವ್ ಯು. ಆಂಟಿ ಏನಂದೆ, ಮಾಡೋ ಕೆಲಸ ಇಲ್ವಾ ನಿನ್ಗೆ? ಬಿಟ್ಟು ಇದನ್ನೇ ಮಾಡಿ ಆಂಟಿ. ಓಡು ಓಡು ಓಡು. ಲೋ ಬಾರೋ ಮಗ, ಇದೇ ಲಾಸ್ಟ್ ಐಡಿಯಾ ಕಣ. ಇದು ಐಡಿಯಾ ಅಲ್ಲ, ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ಇದ್ರಲ್ಲಿ ನೀವು ಕಲೀಲೂಬಹುದು, ಕಲಿಸ್ಲೂಬಹುದು. ನೀವು ನಮ್ಮ ಟೀ ಬಿಸ್ನಲ್ಲಿ 10,000 ರುಪೀಸ್ ನ ಕೊಟ್ಟು ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೀವು ಇನ್ಯಾರನ್ನೇ ಸೇರಿಸ್ತಾ ಹೋದ್ರು ನಿಮ್ ಶೇರ್ ನಿಮ್ ಬರ್ತಾ ಹೋಗುತ್ತೆ. ಒಂದ್ ವಾರದಲ್ಲಿ ಬೈಕ್ ತಗೋಬಹುದು, ಒಂದ್ ತಿಂಗಳಲ್ಲಿ ಕಾರ್ ತಗೋಬಹುದು, ಒಂದ್ ವರ್ಷದಲ್ಲಿ ಮನೆಯನ್ನೇ ಕಟ್ಸಬಹುದು. ಹೆಂಗೆ ಲೈಫ್ ನಲ್ಲಿ ಅದ್ ಮಾಡೋಣ ಇದ್ ಮಾಡೋಣ ಅಂತ ಒಂದ್ ವರ್ಷ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇದೇ ಟೈಮ್ನಲ್ಲಿ ಬಂದಿರೋ ಕಾಲ್ ಲೆಟರ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದೆ, ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ. ಈ ಗ್ಯಾಪ್ನಲ್ಲಿ ನನ್ನ ಫ್ರೆಂಡು ನನಗೆ ಗೊತ್ತಿಲ್ಲದೇ ಒಂದು ಕಡೆ ಜಾಬ್ ನೋಡ್ಕೊಂಡ್ಬಿಟ್ಟಿದ್ದ. ಮಗ, ಒಂದು ವರ್ಷದಿಂದ ಅದು ಮಾಡೋಣ ಇದು ಮಾಡೋಣ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ ಕಣ. ನನಗೆ ಕೆಲಸ ಆಯಿತು. ಹಾಂ, ನೀನು ಸುಮ್ಮನೆ ಕೂರ್ಬೇಡ. ನಿಮ್ಮ ತಾತ ಯಾವುದೋ ಹೇಳಿದ್ರಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಇದೆ ಅಂತ, ಅದನ್ನೇ ಮಾಡು. ಸರಿನಪ್ಪ, ನಾ ಬರ್ತೀನಿ. ಚೆನ್ನಾಗಿ ಮಾಡಿದೀಯ, ಬಂದಿಲ್ಲೇ ಸೇರ್ಕೋಬಿಡು. ಇವನೊಬ್ಬ ಬಾಕಿ ಇದ್ದ ಕೆಲಸ ಕೊಡೋಕ್ಕೆ. ಪ್ರಜ್ವಲ್ ರೈಟ್? ಮಿಸ್ಟರ್ ಪ್ರಜ್ವಲ್, ಯು ಡನ್ ಯುವರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಯು ಕೇಮ್ ಫಾರ್ ಅ ಸೇಲ್ಸ್ ಪ್ರೊಫೈಲ್ ಜಾಬ್. ವೈ ಸರ್? ಬಿಕಾಸ್ ಬಿಂಗ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಸ್ ಮೈ ಪ್ಯಾಷನ್. ಓಕೆ, ನಿಮ್ಮ ತಾತ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಕಮ್ಯುನಿಕೇಷನು ಓಕೆ, ವೆಲ್ ಕ್ವಾಲಿಫೈಡು ಇದ್ದೀರಿ. ನಾಳೆನೇ ಜಾಯ್ನ್ ಆಗಿ ಆ್ಯಂಡ್ ನಮ್ಮ ಪ್ರೊಫೈಲಿಗೆ ಬಂದಮೇಲೆ ನೀಟಾಗಿ ಗ್ರೂಮ್ ಆಗಿರಬೇಕು. ಸೊ ಗಡ್ಡ ಶೇವ್ ಮಾಡ್ಕೊಂಬನ್ನಿ. ಗಡ್ಡನ? ಗಡ್ಡ ಅಂದಿದ ತಕ್ಷಣ ನನಗೆ ನೆನಪು ಬಂದಿದ್ದೆ ನನ್ನ 7ನೇ ಕ್ಲಾಸ್ ಘಟನೆ. ಆವಾಗ ತಾನೇ ನನ್ನ ಫ್ರೆಂಡ್ಗೆ ಚಿಗುರು ಮೀಸೆ ಬಂದಿತ್ತು ಅಂತ ಬಿಲ್ಡಪ್ ತಗೋತಾ ಇದ್ದ. ಆದರೆ ನನಗೆ ಮೀಸೆ ಇರಲಿ ತಲೆ ಮೇಲೆ ಬಿಟ್ಟರೆ ಬೇರೆಲ್ಲೂ ಕೂದಲು ಕೂಡ ಬಂದಿರಲಿಲ್ಲ. ಆವಾಗಲೇ ಅವನು ಒಂದು ಐಡಿಯಾ ಕೊಟ್ಟ, ಬ್ಲೇಡ್ ಹಾಕೋ ಮಗ ಬರುತ್ತೆ ಅಂತ. ಆಮೇಲೆ ಬ್ಲೇಡಿಂದ ಬಂತು ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಬಂತು. ಎಲ್ಲ ಹುಡುಗರ ಲೈಫ್ನಲ್ಲೂ ಈ ಬಿಎಡ್ ಬರೋದು ತುಂಬ ಸ್ಪೆಷಲ್ ಮೂಮೆಂಟ್. ನಮ್ಮ ಇಡೀ ಜಗತ್ತೇ ಅದ್ರ ಸುತ್ತ ಸುತ್ತೋಕೆ ಸ್ಟಾರ್ಟ್ ಆಗುತ್ತೆ. ನನಗಂತೂ ಫಸ್ಟ್ ಟೈಮ್ ಬಿಎಡ್ ಬಂದಾಗ ನಾನು ಟ್ರಿಮ್ ಮಾಡ್ಕೊಳ್ತಾ ಇರೋ ಸ್ಟೈಲೇ ಇಲ್ಲ. ಸರ್ಕಲ್ ಬಿಯರ್ಡ್, ರಾಯಲ್, ಬ್ಯಾಲ್ಬೋ, ಆ್ಯಂಕರ್, ಹಾರ್ಶೋ, ಚಿನ್ ಸ್ಟಾಪ್, ಹೀಗೆ 15 ಥರ ಶೇಪ್ ಟ್ರೈ ಮಾಡಿದ್ದೆ. ಆ ಟೈಮ್ನಲ್ಲಿ ನನ್ನ ಮೇಲೆ ನನಗೆ ಒಂಥರ ಹೀರೋ ಫೀಲಿಂಗ್. ಅದರ ಜೊತೆಗೆ ಲೈಫ್ನಲ್ಲಿ ಎಷ್ಟೋ ಮೊದಲ ಸುಂದರ ಕ್ಷಣಗಳು ಸಿಕ್ಕಿದ್ದು ಇದರಿಂದ. ಯಾವತ್ತೂ ಈ ಮೂತಿನ ತಿರುಗಿ ನೋಡಿದಿರೋ ಹುಡುಗಿರು ಫಸ್ಟ್ ಟೈಮ್ ಸ್ಮೈಲ್ ಕೊಟ್ಟಾಗ ಬೇಡ ಬಿಡಿ. ಮತ್ತೆ ಏ ರೇಟೆಡ್ ಫಿಲ್ಮ್ಗೆ ಟಿಕೆಟ್ ತಗೋಬೇಕಾದ್ರೆ ಎಲ್ಲೋ ನಾನು ಚಿಕ್ಕ ಹುಡುಗ ಅನ್ನೋ ಹೆಂಜರಿಕೆನ ಮಾಯ ಆಯಿತು. ಹಾಗಂತ ಇದ್ರ ಸುತ್ತ ಇರೋ ಮೂಮೆಂಟ್ಸ್ ಎಲ್ಲ ಸ್ವೀಟ್ ಆಗಿರುತ್ತೆ ಅಂತ ಅನ್ಕೋಬೇಡಿ. ಅಂಕಲ್ ಕೊಡಿ. ತಗೊಳ್ಳಿ ಆಂಟಿ. ಎಷ್ಟಾಯ್ತು? ಏನು ಆಂಟಿನ, ನೀವೇ ಗಡ್ಡೆ ಬಿಟ್ಕೊಂಡು ಅಂಕಲ್ ಥರ ಕಾಣಿಸ್ತೀರಾ? ನನ್ನೇನ್ರಿ ಆಂಟಿನದು? ಮೇಡಮ್ ಬನ್ನಿ ಕೊಡಿ 2 ರೂಪಾಯಿ. ಒಟ್ಟಿನಲ್ಲಿ ಅಂದ್ಕೊಂಡಾಗ ಆಯ್ತಲ್ಲ ಬಿಡಿ. ಏ ಬಿನ್ನಿ. ಅಂಕಲ್ ಏನಿದು ಗಡ್ಡ, ಹುಷಾರಿಲ್ವೇನಾ? ಹಿಂಗೆ ಸಣ್ಣ ಸಣ್ಣ ಘಟನೆಗಳೇ ನನ್ನ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳ್ತು. 10th ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ನಮ್ಮ ತಾತ ಉಗಿದಾಗಲೂ ನನಗೆ ಇಷ್ಟೊಂದು ಬೇಜಾರಾಗಿರಲಿಲ್ಲ.
ಏನು ಪಿಣ್ಣಿ, ಯಾವ ಹೇರ್ ಸ್ಟೈಲ್ ಮಾಡಲೋ? ಹೇರ್ ಸ್ಟೈಲ್ ಅಲ್ಲ ಮಂಜು, ಗಡ್ಡ ತೆಗೆಸ್ಬೇಕಿತ್ತು. ಏನು ಗಡ್ಡನ? ಏನೇ ಇದು ಹೊಸ ರಾಗ? ಅದೇ ಮಂಜು, ಹೋದ ತಿಂಗಳು ಹೊಸ ಬ್ಲೇಡ್ ತಂದಿದ್ದೀನಿ ಅಂತಲ್ಲ, ಅದಕ್ಕೆ ಕೂಯಿಸ್ಕೊಡೋಣ ಅಂತ ಬಂದೆ. ಏನು ಹುಡುಗ್ರೋ, ಏನು ಅವತಾರನೋ, ಒಂದು ಗೊತ್ತಾಗಲ್ಲ. ಸರ್, ನಿನ್ನ ಜೊತೆ ಸೆಲ್ಫಿ ತಗೋಬೋದಾ? ನನ್ನ ಜೊತೆ ಸೆಲ್ಫಿನಾ? ನಾನು ಯಾವಾಗಲೂ ಕ್ಲೀನ್ ಶೇವ್ ಮಾಡಿಸ್ತಿದ್ದೆ, ನಿಮ್ಮಿಂದ ಫಸ್ಟ್ ಟೈಮ್ ಬಿಯರ್ಡ್ ಬಿಟ್ಟಿದ್ದೀನಿ ಅದಕ್ಕೆ. ಥ್ಯಾಂಕ್ ಯು ಸರ್. ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಲ್ಲ. ಏನು ಇಂಜಿನಿಯರಿಂಗ್ ಮಾಡಿ ಇಲ್ಲಿ ಸೇರ್ಕೊಳಕ್ಕೆ ಬಂದ? ಅವನು ಮಂಜು, ಹೆಲ್ಮೆಟ್ ತಗೊಂಡಿರ್ತೀನಿ. ಹಾ ಸರಿ. ಇರೋ ಇಬ್ಬರಿಗೆ ಇಷ್ಟೊಂದು ಲೈಟ್ಸಾ? ಸರಿ ಮಂಜು, ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ ಪಿಣ್ಣಿ. ಏನು ಪಿಣ್ಣಿನಾ? ಹಾ ಪಿಣ್ಣಿನೇ. ನಾಳೆ ಬೆಳಗ್ಗೆ ಬರ್ತೀನಿ ಅಂತಂದ್ರೆ ಅವನು ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ? ಹೌದು. ಇಲ್ಲಿ ಸೇರಿ ಒಂದು ವಾರ ಆಯ್ತಾ? ಆರು ತಿಂಗಳಾಯ್ತು. ಏನು ಆರು ತಿಂಗಳಾಯ್ತಾ? ಸರಿ, ಎಲ್ಲ ಬಿಟ್ಟು ಇಲ್ಲಾಗಿ ಸೇರ್ಕೊಂಡ? ನಾನು ಅವನ್ನ ಅದೇ ಕೇಳಿದೆ. ನಿನಗೇನೋ ಬಂದಿರೋ ದರ್ದು ಇಲ್ಲಿ ಬಂದು ಸೇರ್ಕೋತೀನಿ ಅಂತಿದೆಯಲ್ಲ. ನನ್ನ ಲೈಫ್ನ ಹಿಂದೆ ತಿರುಗಿ ನೋಡಿದಾಗ ಒಂದು ಪ್ರಶ್ನೆ ಇತ್ತು ಅಂತ ಹೇಳಿದ್ದೆ. ಆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ ಖುಷಿ ಈಗ ಯಾಕೆ ಸಿಗ್ತಿಲ್ಲ ಅಂತ ಅವಾಗ ನಾವು ತುಂಬ ಯೋಚನೆ ಮಾಡೋಕೆ ಹೋಗ್ತಿರ್ಲಿಲ್ಲ. ಅನಿಸಿದ ಮೂಮೆಂಟ್ಗೆ ಮಾಡಿಬಿಡ್ತಿದ್ವಿ. ಅದೇ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಗೇನು ಬೇಕು ಅನ್ನೋದಕ್ಕಿಂತ ಬೇರೆಯವ್ರು ಏನು ಅಂದ್ಕೋತಾರೋ ಅನ್ನೋದೇ ಜಾಸ್ತಿ ಮ್ಯಾಟರ್ ಆಗುತ್ತೆ. ಮೋಸ್ಟ್ಲಿ ನಾವು ಅವಾಗ ಎಷ್ಟು ಸಿಂಪಲ್ಲಾಗಿ ಯೋಚನೆ ಮಾಡ್ತಿದ್ವೋ ಹಾಗೆ ಈಗಲೂ ಮಾಡಿದರೆ ಲೈಫ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅನ್ಸಿದ್ ಮಾಡಬೇಕು ಅಂತ ಏನಂದ್ರೆ ಅದು ಮಾಡೋಕ್ಕಾಗತ್ತಾ? ನೋಡಿದ ಮೂರು ಜನ ಏನಂದ್ಕೊಳ್ಳಲ್ಲ ಹೇಳಿ. ಯಾರೋ ಮೂರು ಜನ ಏನು ಹೇಳಿದ್ರೆ ಏನಂತೆ? ಅವ್ರ ತಾತ ಒಪ್ಕೊಂಡ್ರಲ್ಲ ಬಿಡಿ. ಏನೋ ಅವ್ರ ತಾತ ಒಪ್ಕೊಂಡ್ರ? ಅದು ಹೆಂಗೆ ಒಪ್ಕೊಂಡ್ರು ಅಂತ? ನಾನು ನಿಮ್ಗೆ ಮೊದಲು ಏನು ಹೇಳಿದ್ದೆ, ಬೇತಾಳನ ಬದಲು ಕತೆ ನಾನು ಹೇಳ್ತೀನಿ ಅಂತ. ಬೇತಾಳ ಕತೆ ಹೇಳಿದ ನಂತರ ಏನು ಮಾಡುತ್ತೆ? ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆನೇ ಇದು. ಏನು ಸರ್, ನಾನೇನು ಮಗುನಾ? ಅದೇನು ಹೇಳಿ. ನೆಕ್ಸ್ಟ್ ಟೈಮ್ ಬರ್ತೀರಲ್ಲ ಅವಾಗ ಹೇಳ್ತೀನಿ ಬಿಡಿ. ಹ್ಞೂ ಸರ್. ಹಾಂ, ಫ್ಯಾನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗಿ. ಇರೋ ಇಬ್ಬರಿಗೆ ಇಷ್ಟೊಂದು ಲೈಟ್ಸಾ? ಲೈಟ್ ಯಾರು ಆಫ್ ಮಾಡ್ತಾರೆ? ಲೈಟ್ ಆಡಿಸ್ಬೇಡ, ಹಾಗೆ ಬಾ. ಬಿಲ್ ಕಟ್ಟಿದ್ರೆ ಗೊತ್ತಾಗಿರೋದು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಜಾನ್ವರಿ 30 ಆಗಲೇ ಮಂತ್ ಎಂಡ್ ಆಗೋಯ್ತಾ? ಛೇ, ಬಿಲ್ ಕಟ್ಟೋದೇ ಮರೆತ್ಬಿಟ್ನಲ್ಲ. ಇದೇನಿದು, ಆಗಲೇ ಬಿಲ್ ಕಟ್ಟೋ ರಸೀತಿಗಳಿದೆಯಲ್ಲ, ಇಲ್ಲಿ ಯಾರು ಕಟ್ಟಿದ್ರು? ಒಳ್ಳೆ ಹುಡುಗ.